ನಂಜುನ್ಗೂಡು ನಂಜುನ್ಗೂಡ ನಲ್ಲಿ ಬಿಜೆಪಿಯಿಂದ ಹರ್ಷವರ್ಧನ್ ಅವರು ಅವ್ರಿಗೆ ಟಿಕೆಟ್ ಪಕ್ಷ ಡಿಸೈಡ್ ಮಾಡುತ್ತೆ ಕಾಂಗ್ರೆಸ್ ಇಂದ ಧ್ರುವನಾರಾಯಣ ಜೆಡಿಎಸ್ ಬೆಳವಾಡಿ ಶಿವಕುಮಾರ್ ಕಾಂಪಿಟೇಷನ್ ಅಷ್ಟ ಕಂಡು ಬರ್ತದೆ ಪಪ್ಪ ಆ ಬೈಲಕ್ಷನ್ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಗೆದ್ರು ನಂತರ ಸೋಣಾವಳಿ ಸೋತ್ರು ಈಗ ಅವರ ಮೂಲಕ ತಿಳ್ಬಿಟ್ಟಪ್ಪ ಜೆಡಿಎಸ್ ಇದ್ದಿದ್ರೆ ಆಗಿರೋದವ್ರು ಏನೋ ಸಿದ್ದರಾಮಯ್ಯ ಅವ್ರೆಲ್ಲ ಕರದ್ ಯಾವ ಮಾರ್ಸುದ್ರ ಪಪ್ಪ ಅವರನ್ನ ಹರ್ಷವರ್ಧನ್ ವರ್ಷ ಧ್ರುವ ನಾರಾಯಣ ಹರ್ಷವರ್ಧನ್ ಟೇಕ್ ಆಫ್ ಆಗಿದ್ದಾರೆ ಹರ್ಷವರ್ಧನ್ ಮೊದ್ಲು ಗೆದ್ದ ಗುದ್ಕು ಇವತ್ತು ಬಹಳ ವ್ಯತ್ಯಾಸಗಳಿದೆ ಶ್ರೀನಿವಾಸ್ ಪ್ರಸಾದ್ ಬದುಕಿರುವವರೆಗೂ ಶ್ರೀನಿವಾಸ್ ಪ್ರಸಾದ್ ಶಕ್ತಿಶಾಲಿ ಆಗಿರುವವರೆಗೂ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನ ಕಳ್ಕೊಳಕೆ ಇಷ್ಟಪಡಲ್ಲ ಸೋತವ್ರ ಇಲ್ಲ ಅಂತಲ್ಲ ಆದ್ರೆ ಏನ್ ಬೇಕವಲ್ಲ ತಂತ್ರಗಾರಿಕೆ ಶ್ರೀನಿವಾಸ್ ಪ್ರಸಾದ್ ಮಾಡ್ತಾರೆ ಮನೇಲಿ ಕುತ್ಕೊಂಡೆ ರಾಜಕಾರಣ ಮಾಡ್ ಬಿಸಾಕ್ತಾರೆ ಶ್ರೀನಿವಾಸ ಪ್ರಸಾದ್ ಸೊ ಹಾಗಾಗಿ ನಂಜನಗೂಡು ಟಫ್ ಫೈಟ್ ಇದೆ ಆದರೂ ಧ್ರುವ ನಾರಾಯಣ ಫಿಕ್ಸ್ ಅಂತ ಹೇಳ್ತಿರೋ ಕಾರಣ ಕಾಂಗ್ರೆಸ್ ನಂಜನ್ಗೂಡ್ಲಿ ಮುನ್ನ ಕಾಯ್ಕಾಡಿದ ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ